ಎಲ್ಲರಿಗೂ ನಮಸ್ಕಾರ. ನಾನು ರಿಯಾ ಅಡ್ವಾನಿ, ನಿಮ್ಮೆಲ್ಲರಿಗೂ ಕನ್ನಡ ಇನ್ ಕೆನಡಾ ವ್ಲಾಗ್ಗೆ ಸ್ವಾಗತ. ಇವತ್ತು ತುಂಬಾನೇ ವಿಶೇಷವಾದ ದಿನ. ಏನಪ್ಪ ವಿಶೇಷ ಅಂತ ಕೇಳ್ತೀರಾ? ಇವತ್ತು ದೀಪಾವಳಿನ ನಮ್ಮ ಜನ, ನಮ್ಮ ಕರ್ನಾಟಕದ ಜನ ಜೊತೆ ಇಲ್ಲಿ ವ್ಯಾಂಕೂವರಲ್ಲಿ ಆಚರಿಸಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಒಂದು ಇವೆಂಟು ವ್ಯಾಂಕೂವರ್ ಕನ್ನಡ ಕೂಟ ಅಂದ್ರೆ ವಿಕೆಕೆ ಕಮ್ಯುನಿಟಿ ಅವರು ಆರ್ಗನೈಸ್ ಮಾಡಿರೋದು. ನೀವಿಲ್ಲಿ ವ್ಯಾಂಕೂವರ್ ಅಲ್ಲಿ ಇದ್ದೀರಾ, ಇಲ್ಲ ನೀವು ಕರ್ನಾಟಕದಿಂದ ವ್ಯಾಂಕೂವರ್ ಮೂವ್ ಆಗ್ತಿದ್ದೀರಾ, ಆ್ಯಂಡ್ ನೀವು ಕನ್ನಡ ಕಮ್ಯುನಿಟಿ ಜೊತೆ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಡೆಫಿನೆಟ್ ಆಗು ವಿಕೆಕೆ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಾವು ನಮ್ಮ ದೇಶ ಬಿಟ್ಟು ಇಷ್ಟು ದೂರ ಬಂದಿರ್ಬೋದು, ಆದ್ರೆ ನಮ್ಮ ಒಂದು ಕಲ್ಚರ್, ನಮ್ಮ ಜನ, ನಮ್ಮ ಭಾಷೆನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಈ ಇವೆಂಟ್ ಹೋಗೋಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಇನ್ಯಾಕೆ ತಡ, ಬನ್ನಿ ಹೋಗೋಣ. ಈ ಇವೆಂಟು ಮೈಕಲ್ ಜೆ ಫಾಕ್ಸ್ ಥಿಯೇಟರ್ ಆರ್ಗನೈಸ್ ಮಾಡಿದ್ದಾರೆ. ಟಿಕೆಟ್ನ $20 ಕೊಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಎಂಟ್ರ್ ಆಗ್ತಿದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಬ್ಯೂಟಿಫುಲ್ಲಾಗಿ ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ನನಗಂತೂ ಫುಲ್ ದಿವಾಲಿ ವೈಬ್ಸೇ ಬರ್ತಿತ್ತು. ರಿಜಿಸ್ಟರ್ ಕೌಂಟರ್ಗೆ ಹೋಗಿ ನನ್ನ ನೇಮ್ನ ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ನಮಗೆಲ್ಲರಿಗೂ ಚಿಕ್ಕದಾಗಿ ಒಂದು ಸ್ಟಿಕ್ಕರ್ನ ಕೊಟ್ಟಿದ್ರು. ಈ ಸ್ಟಿಕ್ಕರ್ನ ನಾವು ಕರ್ನಾಟಕದಿಂದ ಯಾವ ಜಾಗದಿಂದ ಬಂದಿದ್ದೀವಿ ಅಲ್ಲಿ ಅಣಿಸೋಕೆ. ನೀವಿಲ್ಲಿ ನೋಡ್ಬೋದು, ಬ್ಯಾಂಗ್ಳೂರ್ ಅಂತೂ ಫುಲ್ ತುಂಬೋಗ್ಬಿಟ್ಟಿದೆ. ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಈ ಗ್ಯಾಪಲ್ಲಿ ನಮ್ಮೆಲ್ಲರಿಗೂ ಚಿಕ್ಕದಾಗಿ ಸ್ನ್ಯಾಕ್ಸ್ನ ಕೊಟ್ಟಿದ್ರು. ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿದ್ಮೇಲೆ ಎಲ್ಲರೂ ಥಿಯೇಟರ್ ಎಂಟರ್ ಆದ್ವಿ. ಥಿಯೇಟರ್ ಅಂತೂ ಫುಲ್ ಆಗಿದೆ. ನನಗೆ ವ್ಯಾಂಕೂವರಲ್ಲಿ ಇಷ್ಟೊಂದು ಜನ ಕರ್ನಾಟಕ ಜನ ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ನೋಡಿ ತುಂಬ ಖುಷಿಯಾಯಿತು. ಇವಾಗ ಮೇನ್ ಇವೆಂಟ್ ಸ್ಟಾರ್ಟ್ ಆಗಕ್ಕೆ ಎಲ್ಲರೂ ಕಾಯ್ತಿದ್ದೀವಿ. ಸ್ವಾಮಿ ನನ್ಗೆ ಅಗಸ್ಸು ಬೇಕಾಗಿಲ್ಲ, ನಾನೊಂದು ಕನ್ನಡದ ಆಸಾಮಿ. ನರಕಾಸುರನ ಸಂಹಾರ ಮಾಡಿ ಆ 16,000 ಹೆಣ್ಮಕ್ಳನ್ನ ಬಿಡಿಸ್ದ.
ಆ ದಿನ ನರಕ ಚತುರ್ದಶಿ ಅಂತ ಆಚರಿಸ್ತಾರೆ. ತಾಳು ತಾಳು, ಎರಡನೇ ದಿವಸದ ಕತೆ ನಾನು ಹೇಳ್ತೇನೆ. ಹೇಳು ಹೇಳು ಹೇಳು. ಎರಡನೇ ದಿವಸ ಅಮಾವಾಸ್ಯೆ. ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ. ಲಕ್ಷ್ಮಿ ಕೊಪ್ಪೆ ಯಾರಿಗೆ ಬೇಡ ಹೇಳಿ. ಇವತ್ತಿನ ದಿನದ ವಿಶೇಷತೆ ಏನು ಅಂತ ಗೊತ್ತಾ? ಇವತ್ತಿನದು ವಿಶೇಷತೆ ಜೈನ ಧರ್ಮದವರದು ವರ್ಷದ ಮೊದಲನೇ ದಿನ. ಇವತ್ತು ಅವರು ತಮ್ಮ ಹೊಸ ಲೆಕ್ಕಪತ್ರವನ್ನು ಆರಂಭಿಸುತ್ತಾರೆ. ಬನ್ನಿ ಲಕ್ಷ್ಮೀ ಪೂಜೆ ಮಾಡೋಣ. ನಮಸ್ತೆ ಮಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪ್ರೋಗ್ರಾಮ್ ಎಲ್ಲ ಮುಗಿದಿದೆ. ಮೆಜಾರಿಟಿ ಪರ್ಫಾರ್ಮೆನ್ಸ್ ಮಕ್ಕಳ ಕಡೆಯಿಂದನೇ ಇತ್ತು. ನಮ್ಮೂರಲ್ಲಾದರೆ ಸ್ಕೂಲ್ ಡೇಸ್ ಇರುತ್ತೆ, ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಈ ಉತ್ಸವ ಮೂಲಕದಿಂದ ಇಲ್ಲಿರೋ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಇವಾಗ ನಾವಿಲ್ಲಿ ಊಟಕ್ಕೆ ಕಾಯ್ತಿದ್ದೀವಿ. ಮೆನ್ಯೂಲಿ ಉಪ್ಪು, ಉಪ್ಪಿನಕಾಯಿ, ಎರಡು ಥರದ ಪಲ್ಯ, ಚೋಚೋಬಾತ್, ಅನ್ನ ಸಾಂಬಾರ್, ಧಮ್ರೂಟ್, ಜಾಮೂನ್ ಮತ್ತು ಐಸ್ ಕ್ರೀಮ್ನ ಕೊಟ್ಟಿದ್ದಾರೆ. ಊಟನೆಲ್ಲ ತಿಂದ ಮೇಲೆ ಫ್ರೆಂಡ್ಸ್ ಜೊತೆ ಫೋಟೋ ಸೆಷನ್ ಮಾಡಿ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ನಾವು ವ್ಯಾಂಕೂವರಲ್ಲಿ ದೀಪಾವಳಿನ ಹೇಗೆ ಆಚರಿಸಿದ್ವಿ ಅಂತ. ನನಗಂತೂ ನಾನು ನಮ್ಮ ದೇಶದಲ್ಲೇ ಇದ್ದಿ, ನನ್ನ ಫ್ಯಾಮಿಲಿ ಜೊತೆ ಇದ್ದಿ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟಲ್ಲಿ ಹೇಳಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ. ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲರನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ.